ಮನಸ್ಥಿತಿಯನ್ನ ಕಾಂಗ್ರೆಸ್ ಸರ್ಕಾರ ತುಳಿತಾ ಇದೆ. ಈ ಹಿಂದೆ ಮಾಡಿರೋ ತಪ್ಪನ್ನ ಈಗ ಮತ್ತೆ ಮಾಡ್ತಾ ಇದೆ. ಮಂಡ್ಯ ಬಂದಂತಹ ಘಟನೆಗಳು ನಡಿಬಾರ್ದಾಗಿತ್ತು ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದ್ರು. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ತಪ್ಪನ್ನ ತಿದ್ದಿಕೊಳ್ಳುವ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ಲ. ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಮತದಾರರು ತಕ್ಕ ಪಾಠವನ್ನ ಕಲಿಸ್ತಾರೆ ಎಂದು ಸಂಸದ ಬಿವೈಆರ್ ಹೇಳಿದ್ರು. ಇನ್ನು ಸಂಸದ ಡಿಕೆ ಸುರೇಶ್ ಅವರ ಹೇಳಿಕೆಗೂ ತಿರುಗೇಟನ್ನ ಕೊಟ್ರು. ಡಿಕೆ ಸುರೇಶ್ ಅವರು ಕೊಟ್ಟಂತ ಒಂದು ಹೇಳಿಕೆ ಆಶ್ಚರ್ಯ. ಈಗ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ 3 ತಿಂಗಳ ಒಂದು ಲೇಖಾನುದಾನ ಪಡ್ಕೊಂಡಂತ ವಿಚಾರ, ಅಲ್ಲಿ ಸಂಪೂರ್ಣವಾದಂತ ಬಜೆಟ್ ಅನ್ನು ಕೊಟ್ಟೇ ಇಲ್ಲ. ಅಲ್ಲಿ ತಾತ್ಕಾಲಿಕವಾದಂತ ಒಂದು ಲೇಖಾನುದಾನ ಪಡೆದುಕೊಂಡಿದೆ ಬಜೆಟ್ ಅಂತ. ಆ ವಿಚಾರದಲ್ಲೇ ಇವರು ದಕ್ಷಿಣ ಭಾರತ ಉತ್ತರ ಭಾರತ ಪ್ರತ್ಯೇಕತೆ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಇದು ಎಲ್ಲೊಂದ್ ಕಡೆಗೆ ನಾಚಿಕೆನೂ ಕೂಡ ಆಗ್ಬೇಕು. ಇದೇ ರೀತಿ ಅಂತ ಮಾಡಿಕೊಂಡು ಎಮರ್ಜೆನ್ಸಿ ಜಾರಿಗೆ ತಂದು ದೇಶವನ್ನು ವಿಂಗಡಣೆ ಮಾಡುವಂತ ಪ್ರಯತ್ನ ಪ್ರತಿಫಲ ಇವತ್ತು ನಮ್ಮ ದೇಶ ಒಂದು 2-3 ತುಂಡುಗಳಾಗಿ ಇವತ್ತು ನೋಡುವಂತ ಒಂದು ದುಸ್ಥಿತಿ ಬಂದಿದೆ. ಅದಕ್ಕೋಸ್ಕರ ಆ ಶಾಪಕ್ಕೋಸ್ಕರ ಇವತ್ತು ಅದಕ್ಕಂತ ವಿರೋಧ ಪಕ್ಷದ ನಾಯಕರ ಸ್ಥಾನ ಇವತ್ತು ಪಾರ್ಲಿಮೆಂಟ್ ಇಲ್ಲ, ದೇಶದಲ್ಲಿ ಯಾವ್ದೋ ಒಂದೋ 2 ರಾಜ್ಯದಲ್ಲಿ ಇವತ್ತು ಆಡಳಿತ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನಾದ್ರೂ ಕೂಡ ಈ ರೀತಿಯಂತ ಹೇಳಿಕೆಗಳನ್ನ ಬಿಟ್ಟು ಇಂತಹ ಒಂದು ಪಕ್ಷದ ಕಾರ್ಯಕರ್ತರು ಯಾರೇ ಒಬ್ಬ ಚುನಾಯಿತ ಬಂದಿದ್ದು ಕಾಂಗ್ರೆಸ್ನ ಕಾರ್ಯಕರ್ತರು ಹೇಳಿದಾಗ ಕಿವಿ ಹಿಂಡಿ ಬುದ್ಧವಾದ ಹೇಳುವಂತ ಕೆಲಸವನ್ನ ಆ ಪಕ್ಷದ ಪ್ರಮುಖರೇ ಮಾಡಬೇಕು. ಯಾಕಂದ್ರೆ ನಮಗೆ ಮುಜುಗರ ಆಯ್ತು ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಪಾರ್ಲಿಮೆಂಟ್ ಅಲ್ಲಿ ಒಬ್ಬ ಪ್ರಧಾನಮಂತ್ರಿ ಮುಂದೆ ಮುಖ ಕೊಟ್ಟು ಮಾತಾಡುವಂತ ಒಂದು ಸ್ಥಿತಿಲಿ ಅವ್ರು ಇದ್ದಿದ್ದಿಲ್ಲ. ಅದನ್ನ ಅವರು ಡಿಕೆ ಸುರೇಶ್ ಅವರ ಮಾತನ್ನು ಒಪ್ಕೊಬೇಕೋ ಬಿಡಬೇಕು ಅನ್ನೋದೇ ಒಂಥರ ಗೊಂದಲಲ್ಲಿದ್ದರು. ಇಂಥ ಪರಿಸ್ಥಿತಿ ಅವರು ಪಕ್ಷದವರೇ ಮಾಡ್ಕೊಂತ ಇದ್ದಾರೆ. ಹಾಗಾಗಿ ಅವರು ಪಾಪದ ಕೂಡ ತುಂಬ್ತಾ ಇದೆ. ಅವ್ರ ತಪ್ಪಿನ ಒಂದು ಅರಿವು ಇನ್ನೂ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾಳೆ ಲೋಕಸಭೆ. ಜಿಲ್ಲೆಯಲ್ಲಿ ಕಳೆದ 2 ವಾರಗಳಿಂದ ಹನುಮ ಧ್ವಜವನ್ನ ಹಾಕುವಂತ ವಿಚಾರದಲ್ಲಿ ಕೆರಗೋಡು ಗ್ರಾಮದಲ್ಲಿ ಸಾಕಷ್ಟು ಚರ್ಚೆಗಳು ಎಳೆದಾಟಗಳು ನಡೀತಾನೆ ಇದೆ. ಈಗಾಗಲೇ ಅದನ್ನ ವಿರೋಧಿಸಿ ಇವತ್ತು ಮಂಡ್ಯ ಬಂದನ್ನು ಕೂಡ ಕಾಲ್ ಮಾಡಿದ್ದಾರೆ. ಆ ಪರಿಸ್ಥಿತಿ ಹೋಗ್ಬಾರ್ದಿತ್ತು. ಅದೆಲ್ಲೋ ಒಂದ್ ಕಡೆಗೆ ಈ ಒಂದು ಕಾಂಗ್ರೆಸ್ನ ಸರ್ಕಾರ ಅದರ ಮನಸ್ಥಿತಿ ಈ ರೀತಿಯಂತ ಹಿಂದೂಗಳ ಒಂದು ಮನಸ್ಥಿತಿಯನ್ನ ತುಳಿದಾಗ ಮಾತ್ರ ಈ ತುಷ್ಟೀಕರಣ ರಾಜಕಾರಣದಿಂದ ಅಲ್ಪಸಂಖ್ಯಾತರ ಮತವನ್ನ ಪಡೆದುಕೊಳ್ಬಹುದು ಅಂತ ಹೇಳಿ ಈ ರೀತಿ ನಮ್ಮ ದೇಶದಲ್ಲಿ ನಮ್ಮ ಧರ್ಮದ ವಿರುದ್ಧನೇ ಈ ರೀತಿಯಂತ ಕಟ್ಕೊಳ್ಳುವಂತ ಒಂದು ಪ್ರಯತ್ನ ಇವತ್ತಿನ ಕಾಂಗ್ರೆಸ್ ಸರ್ಕಾರ. ಹಿಂದೂ ಕೂಡ ಅದೇ ತಪ್ಪು ಮಾಡಿತ್ತು, ಇವತ್ತು ಕೂಡ ಅದೇ ಮಾಡ್ತಾ ಇದೆ. ಹೀಗೆ ಮಾಡ್ತಾ ಇದ್ರೆ ಇವತ್ತು ಅಧಿಕೃತವಾದಂತಹ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಇಲ್ಲ. ಒಂದ್ ಕಾಲದಲ್ಲಿ 400 ಜಿಲ್ಲೆ ಇದ್ದಂತ ಒಂದು ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕೃತ ವಿರೋಧ ಪಕ್ಷ ನಾಯಕನ ಸ್ಥಾನನೂ ಇಲ್ಲ. ಪ್ರಧಾನಮಂತ್ರಿಗಳನ್ನೇ ಹೇಳ್ತಾ ಇದ್ರು ಹೀಗೆ ಮಾಡಿ ಆ ಒಂದು ಲೋಕಸಭೆಯಲ್ಲಿ ಕೂರಂತ ಗ್ಯಾಲರಿ ಕೂರಿಸುವಂತ ಒಂದು ಪರಿಸ್ಥಿತಿ ಬರುತ್ತೆ, ನಿಮಗೆ ಜನರೇ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಇನ್ನಾದ್ರೂ ಕೂಡ ಅವರ ತಪ್ಪನ್ನ ಅರಿವನ್ನ ಅರ್ಥ ಮಾಡಿಕೊಂಡು ಈ ರೀತಿಯಂತ ಹಿಂದೂಗಳ ಒಂದು ಮನಸ್ಥಿತಿಗೆ ವಿರೋಧವಾಗಿ ನಡ್ಕೊಳ್ಳುವಂತ ಒಂದು ಪ್ರಯತ್ನ ಕಾನೂನು ಮೀರಿ ಮಾಡಿ ಅಂತ ಕೇಳ್ತಾ ಇಲ್ಲ. ಪಂಚಾಯತಿಂದ ಒಪ್ಪಿಗೆ ಕೊಟ್ಟಿದ್ರು, ಹನುಮ ಧ್ವಜ ಹಾರಿಸಾಗಿತ್ತು, ಅದನ್ನು ಇಳಿಸಿ ರಾಷ್ಟ್ರಧ್ವಜದ ಬಗ್ಗೆ ನಮ್ಮೆಲ್ಲರೂ ಕೂಡ ಗೌರವ ಇದೆ. ಅರೆ ರಾಷ್ಟ್ರಧ್ವಜವನ್ನ ಗೌರವವಾಗಿ ಕೆಲವು ಜಾಗಗಳಲ್ಲಿ ಗುರುತಿಸುವಂತ ಕೆಲಸ ಆಗ್ಬೇಕೇ ಹೊರತು ಅವರ ಒಂದು ಇನ್ನೊಂದು ಹಿಂದುತ್ವವನ್ನು ತುಳಿಯಕ್ಕೋಸ್ಕರ ಆ ಜಾಗದಲ್ಲಿ ಹಾಕಿ ಆ ರೀತಿ ಅಂತ ಕಟ್ಟಾಕುವಂತ ಒಂದು ಪ್ರಯತ್ನ ಇವರ ನಡವಳಿಕೆ, ಈ ಸರ್ಕಾರ ಕಾಂಗ್ರೆಸ್ಸಿನ ಮಂತ್ರಿಗಳ ನಡವಳಿಕೆ ಏನಿದೆ ಜನ ಸೂಕ್ಷ್ಮವಾಗಿ ಎಲ್ಲದೂ ಕೂಡ ಗಮನಿಸ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ಬರುವಂತ ದಿನದಲ್ಲಿ ಏನ್ ತುಂಬಾ ದಿನ ಕಾಯ್ಬೇಕಾಗಿಲ್ಲ, ಇನ್ನು 15-20 ದಿನದಲ್ಲಿ ಲೋಕಸಭಾ ಚುನಾವಣೆ ಘೋಷಣೆ ಆಗ್ಬೋದು. ಆ ಒಂದು ಮತದಾರರ ಕೈಯಲ್ಲಿರುವಂತಹ ಒಂದು ಹಿಂದುತ್ವ ಪರ್ವ